ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ ಎಲ್ಲ IPL ಬಗ್ಗೆನೇ ತಾಜಾ ಅಪ್ಡೇಟ್ಸ್ಗಳು ಸೂಪರ್ ಫ್ರೆಶ್ ಆಗಿ ಬರ್ತಾ ಇದೆ. ಹೇಳ್ಬಿಡ್ತೀನಿ ಎಲ್ಲ. ನಾವು ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳ, ನಮ್ಮ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಂದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್. ಯಾಕೆಂದ್ರೆ ಅದರಲ್ಲಿ ಬೇಗ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ YouTube. ಸೊ ಓಕೆ, ನಮ್ಮ ಚಾನಲ್ಲು ಈ ಸೀಸನು 300K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. 3 lakh ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಆಯಿತು ಅಂದರೆ ನಮ್ಮ RCB ಕಪ್ಪ ಪಕ್ಕ ಹೊಡೆಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಸುಮ್ಮನೆ ಹೇಳ್ತೀನಿ ಗುರು, ಅವನ ಅಜ್ಜಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೋಪ್ಫುಲಿ 300K ಎಲ್ಲ ಸಿಕ್ಕಾಪಟ್ಟೆ ದೂರದ ಮಾತು, ಅದೆಷ್ಟಾಗುತ್ತೆ ಅಂತ ನೋಡೋಣ. ಎಕ್ಸ್ಪೆಕ್ಟೇಷನ್ ಅಂತೂ ವಿಪರೀತವಾಗಿ ಇಟ್ಕೊಂಡಿದ್ದೀನಿ. ಈ ಸೀಸನ್ ಸೂಪರ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಓಕೆ, ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಹಾರ್ದಿಕ್ ಪಾಂಡ್ಯ ಅವರು ಒಂದು ತರಾವರಿ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯ ಹೇಳ್ತಾರೆ, ನಾನು ಇಷ್ಟು ಲಾಂಗ್ ಗ್ಯಾಪ್ನ ತಗೊಳೋದಿಕ್ಕೆ ನಾನು ಫಿಟ್ ಇದ್ರು ಕೂಡ ನಾನು ಆಡ್ತಾ ಇರಲಿಲ್ಲ. ಏನಕ್ಕೆ ಅಂತ ಅಂದರೆ ದೊಡ್ಡ ಬೇಬಿ ಬರ್ತಾ ಇದೆ ಗುರು, T20 ವರ್ಲ್ಡ್ ಕಪ್ ಬರ್ತಾ ಇದೆ. IPL ನನಗೆ ಮ್ಯಾಟ್ರ್ ಅಲ್ಲ, ನನಗೆ T20 ವರ್ಲ್ಡ್ ಕಪ್ ಏನೇ ಮ್ಯಾಟ್ರು, ನನಗೆ ಮೇಯ್ನು. ಹೌದು, ಇದೂ ಮ್ಯಾಟ್ರೇನೆ, ಬಟ್ ಆದರೂ ನನಗೆ ಅದು ಮೇಯ್ನ್ ಮ್ಯಾಟ್ರು. ಅದಕ್ಕೋಸ್ಕರ ನಾನು ಇಂಜುರಿ ಎಲ್ಲ ಮಾಡ್ಕೊಂಡಂಗೆ ಸ್ವಲ್ಪ ಪ್ರಿಸರ್ವ್ ಮಾಡ್ಕೊಂಡಿದ್ದೆ. ನಾನು ರಿಕವರ್ ಆಗಿದ್ರು ಸಹ ಲಾಸ್ಟ್ ವರ್ಲ್ಡ್ ಕಪ್ಪಿಂದ ಇವಾಗ ಆಡ್ತಾ ಇದ್ದೀನಲ್ಲ. ಸೊ ಇಷ್ಟು ಲಾಂಗ್ ಗ್ಯಾಪ್ನ ತಗೊಂಡಿದ್ದಕ್ಕೆ ಕಾರಣ ಏನು ಅಂತಂದರೆ ನೆಕ್ಸ್ಟ್ ವರ್ಲ್ಡ್ ಕಪ್ಪು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ರೀಸನ್ ಬಿಹೈಂಡ್ ಇಟ್ ಎಲ್ಲರಿಗೂ ಕೂಡ ಗೊತ್ತು, IPLಲ್ಲೇ ಅಂತ. IPLನು ಕೂಡ ಹೌದು, ಎರಡೂ ಕೂಡ ಒಂಥರ ಈಕ್ವಲ್ ಆಗಿನೇ ತುಂಬಬೇಕು. ಯಾಕಂದರೆ IPL ಏನು ಕಮ್ಮಿ ಸ್ಟೇಜ್ ಏನಲ್ಲ, IPL ಇನ್ಫ್ಯಾಕ್ಟ್ ಒಂಥರ T20 ವರ್ಲ್ಡ್ ಕಪ್ಗಿಂತ ಸಿಕ್ಕಾಪಡೆ ದೊಡ್ಡ ಸ್ಟೇಜ್ ಅಂತಲೇ ಹೇಳಬೇಕು. ಸೊ ದೊಡ್ಡ ಸ್ಟೇಜಲ್ಲಿ ಆಡಬೇಕು ಅಂದರೆ ಎಂಥ ಪ್ಲೇಯರ್ಸ್ಗಾರು ಒಂದು ಹುಮ್ಮಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಬಟ್ ಎರಡೂ ಕೂಡ ನನಗೆ ಮೈನ್ ಅಂತ ಹೇಳಿದರೆ ಒಪ್ಕೋಬೋದಾಗಿತ್ತು. ನನಗೆ T20 ವರ್ಲ್ಡ್ ಕಪ್ಪೇ ಮೈನು ಅಂತ ಹೇಳಿದ್ರಲ್ಲ, ಸೊ ಇದೊಂಥರ ಎಮೋಷನ್ ಆಗಿ ಇಟ್ಟಿಸ್ಕೊಳೋದಕ್ಕೆ ಜನರದು ಟ್ರೈ ಮಾಡಿದರೆ ಸಿಂಪತಿನಾಗಿ ಇಟ್ಟಿಸ್ಕೊಳೋದಕ್ಕೆ. ಬಟ್ ನಮಗೆ ಗೊತ್ತು ರಿಯಾಲಿಟಿ ಏನು ಅಂತ, ಎರಡೂ ಆಡೋದಕ್ಕೆ ಎಕ್ಸೈಟೆಡ್ ಆಗಿ ಇದ್ದೇ ಇರ್ತಾರೆ ಪ್ಲೇಯರ್ಸ್ಗಳು ಅಂತ. ಅಪ್ಡೇಟ್ ಬಿಟ್ಟು ಹಾರ್ದಿಕ್ ಪಾಂಡ್ಯ ಮತ್ತೆ ರೋಹಿತ್ ಶರ್ಮಾ ಸಮ್ಮಿಲನ ಆಗಿದೆ. ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡೆ ಇಬ್ಬರು ಹಗ್ ಮಾಡಿಕೊಂಡ್ರು. ಸೊ ಈ ವಿಡಿಯೋ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು, ನೋಡುತ್ತೀರ ಅಂತ ಅನ್ಕೊಂಡಿದ್ದೀನಿ. ಫಾರ್ ದ ಫಸ್ಟ್ ಟೈಮು ಮೀಡಿಯಾ ಮುಂದೆ ಬಂದಿದ್ದು ಮುಂಬೈ ಇಂಡಿಯನ್ಸ್, ಅಂದರೆ ಹಾರ್ದಿಕ್ ಪಾಂಡೆ ಅವರ ಕ್ಯಾಪ್ಟನ್ಸಿ ಇರುವಂಥ ಮುಂಬೈ ಇಂಡಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ರೋಹಿತ್ ಶರ್ಮಾ ಜೊತೆಗೆ ಕಾಣಿಸ್ಕೊಂಡಿದ್ದು. ಇದೊಂಥರ ನೋಡೋದಕ್ಕೆ ಒಂಥರ ಖುಷಿಯಾಗಿತ್ತು. ಬಟ್ ಆದರೂ ಮನಸ್ಸಲ್ಲಿ ಇಬ್ಬರು ಮನಸ್ಸಲ್ಲಿ ಏನಿದೆ ಅಂತ ನಮಗಂತೂ ಗೊತ್ತಿಲ್ಲ. ಬಟ್ ಮೀಡಿಯಾ ಮುಂದೆ ಅಂದರೆ ಜಗತ್ತಿನ ಮುಂದೆ ಅಂತೂ ಚೆನ್ನಾಗಿರಲೇಬೇಕಾಗತ್ತೆ. ಹಳೆದನ್ನೆಲ್ಲ ಕೆದಕೊಂಡು ಕೂತ್ಕೊಳಕ್ಕಾಗಲ್ಲ, ಮುಂದೆ ಗೋಯಿಂಗ್ ಫಾರ್ವರ್ಡ್ ಏನಾಗುತ್ತೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕಾಗತ್ತೆ. ನೋಡೋಣ ಈ ಸೀಸನ್ ಏನಾದರೂ ಡಿಸ್ಪ್ಯೂಟ್ ಆಗುತ್ತಾ ಅಥವಾ ಏನಾದರೂ ಆಗುತ್ತಾ ಕ್ಲಾಶ್ಗಳು ಅಥವಾ ನಾರ್ಮಲ್ ಆಗಿ ಸಾಗುತ್ತಾ ಅಂತ. ಅಪ್ಡೇಟ್ ಬತ್ರಿ, ಒಂದು ಬಿಗ್ ರೀಪ್ಲೇಸ್ಮೆಂಟ್ ಆಗಿದೆ ಮುಂಬೈ ಇಂಡಿಯನ್ಸ್ಗೆ. ಇದು ಡೌಟ್ಫುಲ್ ಆಗಿತ್ತು ಅಂತ ನಿಮಗೆ ಮುಂಚೆನೇ ಹೇಳಿದ್ದೆ. ಯಾರು ಆಡೋದು? ಮಧುಶಂಕ ಆಡೋದು. ಅವ್ರಿಗೇನೋ ಇಂಜುರಿ ಆಗಿದೆ, ಅದರಿಂದ ಅವರು ಡೌಟ್ಫುಲ್ ಆಗಿದೆ ಅರ್ಧ ಸೀಸನ್ಗೆ ಅಂತ ಹೇಳಿದೆ. ಅವ್ರು ಇವಾಗ ರೂಲ್ಡ್ ಔಟ್ ಆಫ್ ದ ಟೂರ್ನಮೆಂಟ್ ಆಗಿರೋದ್ರಿಂದ ಇವ್ರನ್ನ ತಗೊಂಡಿದ್ದಾರೆ. ಇವ್ರು ನೋಡ್ರೆ ನಗ ಬತ್ತಾಯ್ತು ನನಗೆ. ಮಪಾಕ ಅವ್ರನ್ನ ತಗೊಂಡಿದ್ದಾರೆ, ಸೌತ್ ಆಫ್ರಿಕನ್ ಯಂಗ್ಸ್ಟರ್ ಇವರು. ಇವರೊಂದು ಸ್ಟೇಟ್ಮೆಂಟ್ನಾಗ ಕೊಟ್ಟಿದ್ರು ಬುಮ್ರಾ ಅವರ ಮೇಲೆ, ಬುಮ್ರಾ ನಿನಗಿಂತ ನಾನು ಪುಡಾಂಗ್ ಬೌಲರಮ್ಮ, ನಾನು ಮಸ್ತ್ ಬೌಲರ ನೋಡ್ತೀಯಾ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು. ಇವಾಗ ಅವರು ಇಲ್ಲಿ ಮುಂಬೈ ಇಂಡಿಯನ್ಸ್ಗೆ ಬರ್ತಾ ಇದ್ದಾರೆ. ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಅವರು ಎಷ್ಟು ಚೈಲ್ಡ್ ಅಂತ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗುತ್ತೆ ಅಂತ ಕಾಣುತ್ತೆ. ಇನ್ಫ್ಯಾಕ್ಟ್ ಅವ್ರಿಗೆ ಪ್ಲೇಯಿಂಗ್ ಲೆವೆಲ್ ಒಳಗಡೆ ಅವಕಾಶ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಬುಮ್ರಾಗೆ ಹಂಗೆ ಹಿಂಗೆ ಅಂತ ಎಲ್ಲ ಕೌಂಟ್ರ್ ಕೊಟ್ಟಿದ್ರಲ್ಲ ಅವಾಗ ಈ ಯಂಗ್ಸ್ಟರು. ಸೊ ಅವರ ಮುಂದೆ ಬಂದು ಅವರಿಬ್ಬರು ಒಂಥರ ಒಂದಾಗಿ ನಿಂತ್ಕೊಳ್ಳೋದು ನೋಡಬೇಕು ನಾನು. ಬುಮ್ರಾ ಅವರು ಈ ಸ್ಟೇಟ್ಮೆಂಟ್ ಅಂತೂ ನೋಡಿರ್ತಾರೆ ಪಕ್ಕ. ಯಾನಾ ಶಿಷ್ಯ ಬಂದೇನೋ ಬಾರೋ ಶಿಷ್ಯ ಅಂತ ಕರಿಬೇಕು, ಅವಾಗ ಸೈಕ ಇರುತ್ತೆ ಮಾತ್ರ. ಈ ಇಬ್ಬರ ಕಾಂಬಿನೇಷನ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದೀನಿ ನಾನು. ಅಪ್ಡೇಟ್ ನಂಬರ್ 4, ಇನ್ನೂ ಒಂದು ರಿಪ್ಲೇಸ್ಮೆಂಟ್ ಆಗಿದೆ IPL ಅಲ್ಲಿ, ಅದು ಸಂದೀಪ್ ವಾರಿಯರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಮೊಹಮ್ಮದ್ ಶಮಿ ಅವರ ರಿಪ್ಲೇಸ್ಮೆಂಟ್ ಆಗಿ ಗುಜರಾತ್ ಟೈಟನ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಮುಂಚೆನೆ ರೂಲ್ಡ್ ಔಟ್ ಅಂತ ಬಂದಿತ್ತು, ಬಟ್ ಇನ್ನೂ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡಿರಲಿಲ್ಲ. ಆಲ್ ಆಫ್ ಎ ಸಡನ್ ಇವಾಗ ಟಕಾರ ನನಗೆ ಎರಡು ಟೀಮ್ ಅವರು ಕೂಡ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡಿದ್ರೆ, ಒಂದ್ ಕಡೆ ಸಂದೀಪ್ ವಾರಿಯರ್, ಇನ್ನೂ ಒಂದ್ ಕಡೆ ಸೌತ್ ಆಫ್ರಿಕನ್ ಪ್ಲೇಯರ್. ಅಪ್ಡೇಟ್ ನಂಬರ್ 5, ಪಾರ್ಥಿವ್ ಪಟೇಲ್ ಅವರೊಂದು ಸ್ಟೇಟ್ಮೆಂಟ್ ಕೊಡಿದ್ರೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಗೂ MS ಧೋನಿ ಕ್ಯಾಪ್ಟನ್ಸಿಗೂ ಕಂಪಾರಿಸನ್ ಅಂತೂ ನಡೀತಾನೆ ಇರುತ್ತೆ. ಯಾಕಂದ್ರೆ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿದ್ದಾರೆ IPL ಅಲ್ಲಿ, ಅವರು 5 ಟ್ರೋಫಿಗಳೆಲ್ಲ ಗೆದ್ದಿದ್ದಾರೆ ಅಂತ. ಬಟ್ ರೋಹಿತ್ ಶರ್ಮಾ ಅವರ ಹಾಲ್ ಮಾರ್ಕ್ ಏನು ಅಂತ ಅಂದರೆ ಒಂಥರ ರೆಕಗ್ನೈಸ್ ಆಗುವಂಥದ್ದು ಏನು ಅಂತಂದರೆ, ಈ 10 ವರ್ಷದ ಕ್ಯಾಪ್ಟನ್ಸಿ, 10 ವರ್ಷ ಅವ್ರ ಲಾಸ್ಟ್ 10 ವರ್ಷದಿಂದ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ. ಸೊ ಈ 10 ವರ್ಷದಲ್ಲಿ ನಾನು ನೋಡೋದೇನು ಅಂತಂದರೆ ಅವರು ಬ್ಲಂಡರ್ಸ್ಗಳನ್ನ ಮಾಡಿಲ್ಲ. MS ಧೋನಿ ಆದರೂ ಒಂದೊಂದು ಟೈಮು, ಕೆಲವೊಂದು ಟೈಮು ಬ್ಲಂಡರ್ಸ್ಗಳನ್ನ ಮಾಡಿಬಿಟ್ಟಿದ್ದಾರೆ. ಅಂದರೆ ಏನಾದರೂ ಒಂದು ಮಾಡಿದ್ದಾರೆ, ಅದು ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು. ಆ ಮ್ಯಾಚಲ್ಲಿ ಪವನ್ ಹೆಗ್ಗಿಗೆ ಬೌಲಿಂಗ್ ಕೊಡೋದಾಗಿರ್ಬೋದು, ಆ ಥರ ಏನಾದರೂ ಒಂದು ಲಾಸ್ಟ್ ಡೆತ್ ಓವರ್ಲಿ ಏನೋ ಕೊಡೋ ಥರ ಆಗಿರ್ಬೋದು, ಬ್ಲಂಡರ್ಸ್ಗಳನ್ನ ಮಾಡಿದ್ದಾರೆ. ಬಟ್ ರೋಹಿತ್ ಶರ್ಮಾ ಆ ಥರ ಬ್ಲಂಡರ್ಸ್ಗಳನ್ನ ಯಾವುದೇ ಮ್ಯಾಚಲ್ಲಿ ಮಾಡಿಲ್ಲ, ಪಾಸಿಟಿವ್ ಆಗಾದರೂ ನೆಗೆಟಿವ್ ಆಗಿದ್ರು. ಅಂದರೆ MS ಧೋನಿ ಅವರು ಎಲ್ಲ ಥರ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡ್ತಾರೆ, ಹಿಂಗಾದ್ರೆ ಹೆಂಗೆ ಹಂಗಾದ್ರೆ ಹೆಂಗೆ ಅಂತ ಯೋಚನೆ ಮಾಡ್ತಾರೆ. ಅದು ಪಾಸಿಟಿವ್ ಆದರೂ ಆಗ್ಬೋದು ಮ್ಯಾಚಲ್ಲಿ, ಮ್ಯಾಚ್ ಗೆದ್ದರೂ ಗೆದ್ಬಿಡ್ಬೋದು. ಅದರಿಂದ
ಇಲ್ಲ ಅಂದ್ರೆ ಮ್ಯಾಚ್ ಸೋತರು ಸೋಲ್ಬಹುದು, ಆ ತರ ಬ್ಲಂಡರ್ಸ್ ನ ಮಾಡ್ತಾರೆ. ಇವರು ಬ್ಲಂಡರ್ಸ್ ನ ಮಾಡಲ್ಲ, ಒಂಥರ ಆರ್ಥೋಡಾಕ್ಸ್ ಆಗಿ ಫಾಲೋ ಆಗ್ತಾರೆ. ಅದು ಇವರ ಸ್ಟ್ಯಾಂಡರ್ಡ್, ಒಂಥರ ಹಾಲ್ಮಾರ್ಕ್ ಅಂತ ಹೇಳಿದ್ದಾರೆ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದೇ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಟೆಲಿಗ್ರಾಮ್ ಚಾನಲ್ ಮೇನ್ ಆಗಿ ಸಬ್ಸ್ಕ್ರೈಬ್ ಆಗ್ಕೊಳ್ಳಿ, ಲಿಂಕ್ ಡೌನ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಬೈ.